प्रीति विद्यार्थिगळे नावीगागले निम्म मध्यवार्षिक परीक्षे सलुवागि नावु रिविजन अंद्रे पुनरावर्तनेयन्न माड्कोळ्ता इद्देवे हागे हिंदिन क्लासल्लि नावु गद्यभाग 4 हागू 4 मत्ते पद्य बग्गे इवत्तिन क्लासल्लि नावु तिळ्कोळ्ळोण मक्कळे ओके ओके स्टूडेंट्स ಗದ್ಯಭಾಗ 4 ಸುಳ್ಳು ಹೇಳಬಾರದು ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ ಈ ಒಂದು ಗದ್ಯದ ಲೇಖಕರು ಮಹಮ್ಮದ್ ಕುಂಹೆ ಅವರು ಜನನ 1951 ಎಲ್ಲಿ ಜನಿಸಿದ್ರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬೊಳುವಾರು ಎಂಬಲ್ಲಿ ಇವರು ಜನಿಸುತ್ತಾರೆ ಹಾಗೆ ಇವರ ಕೃತಿಗಳು ಯಾವ್ಯಾವುದಪ್ಪ ಅಂದ್ರೆ ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯ ಓಟ ಪಂಡಿತ ಫಕೀರ ತಟ್ಟು ಚಪಾಳೆ ಪುಟ್ಟ ಮಗು ಕಲಾಂ ಮೇಷ್ಟ್ರು ಇವೆಲ್ಲ ಇವರ ಕೃತಿಗಳು ಹಾಗೆ ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ದೊರಕಿದೆ ಮತ್ತು ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿನೂ ಕೂಡ ಇವರಿಗೆ ದೊರಕಿದೆ ಹಾಗೆ ಇದರಲ್ಲಿ ಬರುವಂತಹ ಕೀಲಿ ಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನೋಡಿ ಕೀಲಿ ಪದಗಳು ಮೋನು ಪಾಪು ಸೂರ್ಯೋದಯ ಬೇಗನೆ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಪುತಲಿ ಬಾಯಿ ಕಣ್ಣಾರೆ ಚಾತುರ್ಮಾಸ ಇದಿಷ್ಟು ಈ ಒಂದು ಗದ್ಯದಲ್ಲಿ ಬರುವಂತಹ ಕೀಲಿ ಪದಗಳಾಗಿವೆ ಹಾಗೆ ಗಾಂಧೀಜಿ ಮತ್ತೆ ಇದರಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡಿ ಉದಯಿಸು ಉದಯಿಸು ಅಂದರೆ ಹುಟ್ಟು ಕಷಾಯ ಕಷಾಯ ಅಂದರೆ ಔಷಧಿ ಕೆಂಪಣ್ಣ ರಕ್ತವರ್ಣ ಅಂದರೆ ಕೆಂಪು ಕಲರ್ದು ಅಂತ ಚಾಚಿ ನೀಡಿ ಪರದೆ ತೆರೆ ಮೀರಿ ದಾಟಿ ಹಾಗೆ ಮುಂಜಾನೆ ನಸುಕು ವ್ರತ ನಿಯಮ ಸಂತೋಷ ಹಿಗ್ಗು ಶಪಥ ಆಣೆ ಇದಿಷ್ಟು ಪದಗಳು ಹೊಸ ಪದಗಳು ಮತ್ತು ಅವುಗಳ ಅರ್ಥ ಮಕ್ಕಳೇ ಗದ್ಯದಲ್ಲಿ ಬರುವಂತಹ ಒಂದಿಸಿ ಬರೆಯರಿ ಆಗಿರ್ಬೋದು ಪ್ರಶ್ನೋತ್ತರಗಳಾಗಿರ್ಬೋದು ಇವನ್ನೆಲ್ಲ ನೀವು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಏನೂ ಮಿಸ್ಟೇಕ್ ಆಗೋದಿಲ್ಲ ಹೊಂದಿಸಿ ಬರೆಯಿರಿ ಚಾತುರ್ಮಾಸ ಉಪವಾಸ ವ್ರತ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ ಶಪಥ ಪ್ರತಿಜ್ಞೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು ಕೈ ಮುಟ್ಟಲು ನಾಚಿಕೆ ಉಂಟಾಯಿತು ಒಮ್ಮೆ ಗದ್ಯವನ್ನು ಕೂಡ ನೀವು ತಿರುಗಿಸಿ ನೋಡೋದಾದರೆ ನಿಮಗೆ ಈಸಿಯಾಗಿ ಆನ್ಸರ್ ಉತ್ತರಗಳು ಸಿಗುತ್ತವೆ ಮಕ್ಕಳೇ ಹಾಗೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಕೈ ಮುಟ್ಟಲು ಕಪ್ಪು ಮೋಡಗಳು ಸೂರ್ಯನನ್ನು ಬ್ರಿಟಿಷರ ಬೇಸರವ ಈ ಒಂದು ಆನ್ಸರ್ಗಳನ್ನು ಸರಿವಂತ ಹೊಂದುವಂತಹ ಜಾಗದಲ್ಲಿ ಬರೀಬೇಕು ನಂಬರ್ ಒನ್ ಅಮ್ಮ ಹಸಿವಿನಿಂದ ಇರುವುದು ಮೋನು ಪಾಪುವಿಗೆ ಡ್ಯಾಶ್ವನ್ನುಂಟು ಮಾಡುತ್ತಿತ್ತು ಬೇಸರ ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಡ್ಯಾಶ್ ಕರಗಬೇಕು ಏನು ಕಪ್ಪು ಮೋಡಗಳು ನೀವಿಬ್ಬರು ಉದಯಿಸುತ್ತಿರುವ ಡ್ಯಾಶ್ ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು ಯಾರನ್ನು ಕಂಡು ಅಂತ ಕೇಳಿದ್ರು ಅಮ್ಮ ಸೂರ್ಯನನ್ನು ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಡ್ಯಾಶ್ ಮುಟ್ಟಲು ಭಯವಾಯಿತು ಅಮ್ಮ ಕೈ ಚಾಚ್ತಾರಲ್ವಾ ಆವಾಗ ಕೈ ಮುಟ್ಟೋದಕ್ಕೆ ಅವರಿಗೆ ಭಯವಾಗುತ್ತೆ ಕೈ ಮುಟ್ಟಲು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದರು ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು ಪುತಲಿಬಾಯಿಯವರ ವ್ರತದ ನಿಯಮಗಳೇನು ಪುತಲಿಬಾಯಿಯವರ ವ್ರತದ ನಿಯಮವೆಂದರೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುವಂತಿಲ್ಲ ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದನು ಮೋನು ಪಾಪು ಅಮ್ಮ ವ್ರತದ ದಿನಗಳಲ್ಲಿ ಬೇಗನೆ ಊಟ ಮಾಡಬೇಕೆಂದು ಆಸೆ ಪಡುತ್ತಿದ್ದನು ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು ನೀವು ಯಾವತ್ತಾದರೂ ಸುಳ್ಳು ಹೇಳಿಬಿಟ್ಟು ಆ ಥರ ಮಾಡಿದ್ದೀರಾ ಆ ಥರ ಮಾಡಬಾರ್ದು ಹಾಗೆ
ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪುತಲಿ ಬಾಯಿಯವರು ಚಾತುರ್ಮಾಸದಲ್ಲಿ ಯಾವ ರೀತಿ ಉಪವಾಸ ವ್ರತವನ್ನು ಆಚರಿಸುತ್ತಿದ್ದರು ವಿವರಿಸಿ. ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಪುತಲಿ ಬಾಯಿಯವರು ಉಪವಾಸವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದರು. ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಯಾರು? ಪುತಲಿ ಬಾಯಿಯವರು. ಇದು ಅವರ ವ್ರತದ ನಿಯಮ. ಮೋನು, ಪಾಪು ಮತ್ತು ರಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು? ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ. ಇಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಬೇಕು ಎಂದು ಅಮ್ಮನಿಗೆ ಹೇಳಿದ್ದರು. ವೈದ್ಯರು ಅಮ್ಮನ ಬಳಿ ಹೇಳಿದ ಮಾತನ್ನು ಕೇಳಿಸಿಕೊಂಡಿದ್ದ ಮೋನು ಪಾಪು ತನ್ನ ಅಕ್ಕ ರಲಿತಳ ಬಳಿ ಚರ್ಚಿಸಿದನು. ನಂತರ ಅಮ್ಮನಿಗೆ ಊಟ ಮಾಡಿಸುವ ಸಲುವಾಗಿ ಇಬ್ಬರು ಸೇರಿ ಸುಳ್ಳು ಹೇಳಿದರು. ಹೌದಲ್ವಾ? ಈ ರೀತಿ ಅವರಿಬ್ಬರೂ ಸುಳ್ಳನ್ನು ಅಮ್ಮನಿಗೆ ಊಟ ಮಾಡಿಸೋದಕ್ಕೋಸ್ಕರ ಸುಳ್ಳು ಹೇಳಿಬಿಡ್ತಾರೆ. ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು? ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ಸೂರ್ಯನನ್ನು ನೀವು ನೋಡಿದ್ದೇ ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡಳು. ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು. ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ಹಾಗೆ ಮಕ್ಕಳೇ, ನಾವು ಈಗ ಸ್ವಾತಂತ್ರ್ಯದ ಹಣತೆ ಪದ್ಯ ಭಾಗವನ್ನು ನೋಡೋಣ. ಸ್ವಾತಂತ್ರ್ಯದ ಹಣತೆ ಪದ್ಯ ಭಾಗದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ಒಮ್ಮೆ ನೋಡೋಣ. ಪದ್ಯ ಭಾಗ ಎರಡು, ಸ್ವಾತಂತ್ರ್ಯದ ಹಣತೆ. ಕವಿ ಕೆ ಎಸ್ ನಿಸಾರ್ ಅಹಮದ್. ಜನನ 5/2/1936. ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಕೃತಿಗಳು ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ. ಪ್ರಶಸ್ತಿಗಳು ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪದಗಳ ಅರ್ಥ: ಅರಿವೆ, ಅರಿವೆ ಅಂದರೆ ಬಟ್ಟೆ. ಗಳಿಕೆ, ಗಳಿಕೆ ಅಂದರೆ ಸಂಪಾದನೆ. ಗೃಹ, ಗೃಹ ಅಂದರೆ ಮನೆ. ಘನತೆ, ಶ್ರೇಷ್ಠತೆ. ತೈಲ, ತೈಲ ಮೀನ್ಸ್ ಎಣ್ಣೆ. ಬೆಸೆ, ಒಂದಾಗುವುದು. ಮೊಳಕೆ, ಕುಡಿ. ಪಗಡೆ, ಒಂದು ಬಗೆಯ ಆಟ. ಪಾಯ, ಬುನಾದಿ. ಹಣತೆ, ದೀಪ. ಇದಿಷ್ಟು ಹೊಸ ಪದಗಳು ಮತ್ತು ಅವುಗಳ ಅರ್ಥ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸದಾ ಉರಿಯುತ್ತಿರಬೇಕಾದುದು ಯಾವುದು? ಸ್ವಾತಂತ್ರ್ಯದ ಹಣತೆ, ಹಣತೆ ಮೀನ್ಸ್ ವಾಟ್? ದೀಪ. ಸ್ವಾತಂತ್ರ್ಯದ ಹಣತೆ ಸದಾ ಉರಿಯಬೇಕಾಗಿದೆ. ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಹುಲಿಯ ಬಾಯಲ್ಲಿನ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು. ಮೊಳಕೆ ಉಂಟಾದುದು ಹೇಗೆ? ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ಅದು ನಂತರ ಮರವಾಗಿ ಬೆಳೆದಿದೆ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನಿಮಗೆ ಯಾವೊಂದು ಪದ್ಯ ಭಾಗವನ್ನು ಕಂಠಪಾಠ ಅಂತಿದೆಯೋ ಅದನ್ನೆಲ್ಲ ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ ಮಕ್ಕಳೇ.
ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿದು ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ತಾಯ ಮುಡಿಗೆ ದಿನವು ಏರುತ್ತಿರಲಿವು ದವನ, ತಾಯ ಮುಡಿಗೆ ದಿನವು ಏರುತ್ತಿರಲಿವು ದವನ. ಎಷ್ಟು ಚೆನ್ನಾಗಿದೆ ಅಲ್ವಾ ಪದ್ಯ? ಕೇಳ್ತಾ ಇದ್ರೆ ಮೈ ರೋಮಾಂಚನ ಅನಿಸುತ್ತೆ. ಸೊ ಇದನ್ನು ಕಂಠಪಾಠ ಮಾಡ್ಕೊಳ್ಳಿ. ಓಕೆ, ಹಾಗೆ ವ್ಯಾಕರಣ ಭಾಗವನ್ನು ನೋಡೋದಾದರೆ ವಚನಗಳು. ವಚನಗಳು ಅಂದರೆ ಏನು? ವಚನೆ ಅಂದರೆ ಸಂಖ್ಯೆ ಅಥವಾ ಮಾತು ಅಂತಲೂ ಕೂಡ ಅರ್ಥ. ವ್ಯಕ್ತಿ, ವಸ್ತು, ಪ್ರಾಣಿ ಇತ್ಯಾದಿಗಳನ್ನು ನಾವು ಎಣಿಕೆ ಮಾಡಿ ಕೌಂಟ್ ಮಾಡ್ತೀವಲ್ಲ, ಅದನ್ನು ವಚನಗಳು.